ಇವತ್ತಿನ ನಿಮ್ಮೊಳಗೊಬ್ಬರ ವಿಭಾಗದಲ್ಲಿ ನನ್ನ ಜೊತೆ ಇದ್ದಾರೆ ರಾಜಾಮಣಿ ನಾಗರಾಜ ರಾವ್ ಅವರು. ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ದೊಡ್ಡ ಸಾಹಿತಿಗಳು, ಒಟ್ಟಿನಲ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಇವರ ಪತಿಯಾದಂತಹ ನಾಗರಾಜ ರಾವ್ ಅವ್ರನ್ನು ಕೂಡ ನಾನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇವರು ಕೂಡ ಬಹಳ ದೊಡ್ಡ ಸಾಹಿತಿಗಳು, ನಟರು, ಹಾಗೆ ನಾಟಕ ರಚನಾಕಾರರು ಕೂಡ ಹೌದು. ಬನ್ನಿ ಇವ್ರನ್ನ ಪರಿಚಯಿಸೋಣ. ನಮಸ್ಕಾರ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಥ್ಯಾಂಕ್ ಯು ಅಮ್ಮ. ನೀವು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪತಿಯಾದಂತಹ ಸಿ ಕೆ ನಾಗರಾಜ ರಾವ್ ಅವ್ರನ್ನ ನೆನಪಿಸ್ಕೊಂಡ್ರೆ ಏನೆಲ್ಲಾ ವಿಷಯಗಳು ನಿಮ್ ತಲೆಗೆ ಬರುತ್ತೆ? ಅಂದ್ರೆ ಯಾವಾಗ ಮದ್ವೆ ಆಗಿದ್ ನೀವು ಅವ್ರನ್ನ? ನಾವು 1934 1934 ಇಸ್ವಿನಲ್ಲಿ. ಓಕೆ ಓಕೆ. ನೀವು ಬಹಳ ದೊಡ್ಡ ಸಾಹಿತಿಯಾಗಿ ಬಹಳ ದೊಡ್ಡ ಹೆಸರನ್ನ ಮಾಡಿದಿರಿ, ಹೇಗ್ ಸಾಧ್ಯ ಆಯ್ತು? ಏನು ಓದಿದಿರಿ ನೀವು? ನಾನು ಓದಿರೋದು ಬರೀ ಎಲ್ ಎಸ್. ಬರೀ ಎಲ್ ಎಸ್? ಎಲ್ ಎಸ್ ಅಷ್ಟೇ. ಆದ್ರೆ ನಮ್ಮ ಯಜಮಾನರು ಪ್ರೋತ್ಸಾಹ ಸಿಕ್ಕೆ ನಾನು ತುಂಬಾ ಸಿಕ್ತು ಸಾಹಿತ್ಯದಲ್ಲಿ, ಡ್ರಾಮಾ ಮಾಡೋದ್ರಲ್ಲಿ, ಆಕಾಶವಾಣಿ ಎಲ್ಲದಕ್ಕೂ ಜೊತೆ ಜೊತೆಲೇ ಕರ್ಕೊಂಡು ಹೋದರು. ಪ್ರೋತ್ಸಾಹ ಅಂದ್ರೆ ಯಾವ್ದಾದ್ರು ಕ್ಲಾಸಸ್ ಹೋಗ್ತಾ ಇದ್ರ? ಹೇಗೆ ಕ್ಲಾಸಸ್ ಹೋಗ್ತಾ, ಹಿಂದಿ ಕ್ಲಾಸಸ್ ಹೋಗ್ತಾ ಇದ್ದೆ. ಹೌದಾ? ಹಿಂದಿ ಕ್ಲಾಸ್ ನಲ್ಲಿ ಮಾಧ್ಯಮ ಮಾಡ್ದೆ. ಆಮೇಲೆ ವಿಶಾರದ ಮಾಡ್ಬೇಕು ಅಂತಿದ್ದೆ. ಅಷ್ಟರಲ್ಲಿ ಮೈಸೂರಿಯಲ್ಲ ಬಿಟ್ಟಿದ್ದೆ. ಎಲ್ಲ ಹತ್ರ ಗಮಕ ಗಮಕದ್ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಗಮಕದಲ್ಲಿ ಪ್ರಪ್ರಥಮ ಮಹಿಳೆಯಾಗಿ ನಾನು ಶಕುಂತಲಾಬಾಯಿ ಬಿಂದುರಾಯ ಶಿಷ್ಯರಾಗಿ ಗಮಕ ಕಲ್ತಿದ್ದೀವಿ. ಆಮೇಲೆ ಕಾಲದಲ್ಲಿ ಆಗಿನ ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳು ವಯಸ್ಸಿಗೆ ಬಂದ್ಲು ಅಂತಿದ್ದ ಹಾಗೆ ಅವಳಿಗೆ ನಾನಾ ತರಹದ ಕಟ್ಟುಪಾಡುಗಳೆಲ್ಲ ಇರ್ತಾ ಇತ್ತು. ಅಂಥದ್ರಲ್ಲಿ ನಿಮ್ಗೆ ಗೃಹಿಣಿ ಆದ್ಮೇಲೆ ಹೊರಗಡೆ ಹೋಗಿ ಕಲೀಲಿಕ್ಕೆ ಸಾಕಷ್ಟು ಅವಕಾಶಗಳ ಸಿಕ್ತು. ನಿಮ್ಮ ಅತ್ತೆ ಮಾವಂದಿರ ಮನೆ ಏನು ಪ್ರಾಬ್ಲಮ್ ಆಗ್ಲಿಲ್ವಾ? ನಿಮ್ಮ ಅತ್ತೆ ಮಾವನಿಗೂ ತುಂಬಾ ಇಷ್ಟ ಆಗಲಿಲ್ಲ. ಹೌದಾ? ಅವರು ಗುರುಭಕ್ತರು, ಬ್ರಹ್ಮಚೈತನ್ಯ ಮಹಾರಾಜರ ಗುರು ಭಕ್ತರು. ಆದ್ರಿಂದ ನಮ್ಮನೆಯಲ್ಲಿ ತುಂಬಾ ಬರೋರು ಹೋಗೋರು ತುಂಬಾ ಜನ ಇತ್ತು. ಮತ್ತೆ ಯಾವುದಕ್ಕೂ ಕೇಳಿದ್ರು ಬೇಡ ಅಂತ ಇರ್ಲಿಲ್ಲ. ಹೌದಾ? ಪ್ರೋತ್ಸಾಹ ಕೊಡ್ರು, ಅವರಿಂದಾನೇ ನಮ್ಮ ಮುಂದೆ ಬರೋ ಯಾವುದಕ್ಕೂ ಅಡ್ಡಿ ಪಡಿಸ್ಲಿಲ್ಲ. ಆಮೇಲೆ ವೀಣೆ ಪಾಠ ಎಲ್ ರಾಜಾರ ಅವರಿಂದ ಕಲಿಯೋಕೆ ಅವಕಾಶ ಮಾಡಿಕೊಟ್ರು ನಮ್ಮ ಯಜಮಾನರು. ಆಮೇಲೆ ಗಮಕವಾಚಾರ ಬಿಂದುರಾಯರಿಂದ ಆಯ್ತು. ಆಮೇಲೆ ಹನುಮಂತಯ್ಯನವರ ಕಾಲದಲ್ಲಿ ಸಂಸ್ಕೃತಿ ಪ್ರಚಾರ ಅಂತ ಹಾಕಿದ್ದೆ. ಆವಾಗ 2 ವರ್ಷ ಇಡೀ ಕರ್ನಾಟಕದಲ್ಲೆಲ್ಲ ಸುತ್ತಾಡಿದ್ರು. ನನ್ನ ಗಮಕವಾಚನ ಅವರು ವ್ಯಾಖ್ಯಾನ. ಓಕೆ. ಸೊ ಗಮಕ ಜೊತೆಗೆ ಹಿಂದಿ ಕ್ಲಾಸಸ್, ವೀಣೆ, ಸಂಸಾರನು ನಿಭಾಯಿಸ್ಕೊಂಡು ಜೊತೆಗೆ ಈ ಒಂದು ಕ್ಲಾಸಸ್ ಹೋಗಿ ಹೇಗೆ ಸಾಧ್ಯ ಆಗ್ತಾ ಇತ್ತ? ಆಯ್ತು, ನಮ್ಮ ಅತ್ತೆ ಮಾವರ ಪ್ರೋತ್ಸಾಹ ಸಿಕ್ಕಿದ್ರಿಂದ ಆಯ್ತು ಅಷ್ಟೇ. ಅವರೇನಾದ್ರು ಬಂಧನ ಮಾಡ್ಬಿಟ್ಟಿದ್ರೆ ಬರೀ ಸೌಟೆ ಅಲ್ವಾ? ಓಕೆ. ಅಮ್ಮ, ನಿಮ್ಮ ಪತಿಯವರು ಒಳ್ಳೆ ನಟರು, ನಾಟಕ ರಚನಾಕಾರರು ಕೂಡ ಹೌದು. ಸೊ ಬಹಳಷ್ಟು ನಾಟಕಗಳನ್ನ ಮಾಡಿದ್ದೀರಾ ಅವ್ರ ಜೊತೆ? ನಾನು ಅವ್ರ ಜೊತೆ ಪಾಠ ಮಾಡಕ್ಕೆ ಆಗ್ಲಿಲ್ಲ ಬಿಡ್ಲಿಲ್ಲ. ನನಗೆ ಅವ್ರಿಗೂ ತುಂಬಾ ಇಷ್ಟ ಆಯ್ತು ಅಂದ್ರೆ ನಮ್ಮ ಅತ್ತೆ ಮಾವರು ಅದಕ್ಕೆ ಮಾತ್ರ ಬಿಟ್ಟಿಲ್ಲ. ಹೌದಾ? ಬಟ್ ಒಂದು ಅಳಕು ಅನ್ನೋದು ಇತ್ತ ನಿಮ್ಮಲ್ಲಿ? ಅಯ್ಯೋ, ನಾನು ಮದ್ವೆ ಆಗ್ತಾ ಇದ್ದೀನಿ, ಗೃಹಿಣಿ ಆದ್ಮೇಲೆ ಗಂಡನ ಮನೆ ಕಡೆ ಬಿಡ್ತಾರೋ ಇಲ್ವೋ ನನ್ಗೆ ಅಭ್ಯಾಸಕ್ಕೆಲ್ಲ ಅಂತ ಅಂದ್ರೆ ನನ್ ಯಾವ ವಯಸ್ಸು ಇನ್ನು ನನ್ಗೆ ಎಳೆ ವಯಸ್ಸು ಇನ್ನು 13 ವರ್ಷ 14 ವರ್ಷ ಆದ್ರಿಂದ ಆ ಐಡಿಯಾ ಎಲ್ಲ ಬರ್ಲೇ ಇಲ್ಲಮ್ಮ. ಹೌದಾ? ಐಡಿಯಾ ಎಲ್ಲ ಬರ್ಲೇ ಇಲ್ಲ. ಓಕೆ. ಏನೋ ಅತ್ತೆ ಮಾವನಲ್ಲಿ ಹೋಗ್ಬೇಕು, ಇರ್ಬೇಕು, ಸಂಸಾರ ಮಾಡ್ಕೊಂಡಿರ್ಬೇಕು ಅಷ್ಟೇ ಮಾತ್ರ ಮನಸ್ಸಲ್ಲಿ ಇತ್ತು. ಆಮೇಲೆ ಒಳ್ಳೆ ಕಡೆಯನ್ನೇ ಹುಡುಕಿ ನಮ್ಮ ತಂದೆ ತಾಯಿಗಳು ಒಳ್ಳೆ ಬರೋ ನೋಡಿನೇ ಮದುವೆ ಮಾಡಿದ್ರು.
ನಿಮ್ಮ ತಂದೆ ತಾಯಿ ಎಲ್ಲ ಯಾವ ತರ ಪ್ರೋತ್ಸಾಹ ನೀಡ್ತಾ ಇದ್ರು ನಿಮಗೆ? ನಮ್ಮ ತಾಯಿಯವರು ವೀಣೆ ಕಲಿಯೋಕೆ ಅವರೇ ಪ್ರೋತ್ಸಾಹ ತುಂಬಾ ಕೊಟ್ಟಿದ್ದ. ನಾನು ಏನ್ ಹೇಳಿದ್ರು ಬೇಡ ಅಂತ ಹೇಳ ಸಂಗೀತ ಪಾಠ ಹೇಳಿಸ್ಲಿ. ಆಮೇಲೆ ವೀಣೆ ಪಾಠ ಕಲ್ತ್ಕೋಬೇಕು ಅಂದೆ. ವೀಣೆ ತೆಕ್ಕೊಟ್ರು ನಮ್ಮ ತಾಯಿ. ವೆಂಕಟಗಿರಿ ಯಾರ ಅವ್ರ ಹತ್ರ ಪಾಠ ಹೇಳ್ಸಿದ್ರು. ಓಕೆ ಅಮ್ಮ, ನಿಮ್ಮ ಪತಿಯವರು ಬಹಳ ದೊಡ್ಡ ಸಾಹಿತಿಗಳು ಕೂಡ ಹೌದು. ಅವರ ಒಂದು ಸಾಹಿತಿಕಾರರಾದ್ರಿಂದ ನಿಮ್ಮ ಮೇಲೆ ಯಾವ ತರದಾರು ಒಂದು ಪ್ರಭಾವ ಬೀರ್ತಾ ಹೇಗೆ? ಹೌದು, ಅವರ ಪ್ರೋತ್ಸಾಹ ಕೊಟ್ಟಿದ್ದ ತಾನೇ ಸಾಹಿತ್ಯ ಮುಂದೆ ಕೂಡಿಸಬೇಕಾಗುತ್ತೆ. ಅಂದ್ರೆ ನೀವು ಯಾಕೆ ಸಾಹಿತಿಗಳೇ ಆದ್ರೆ ನೀವು ಸಂಗೀತಗಾರರು ಅಥವಾ ವೀಣಾ ವಿದ್ವಾನೋ ಆಗ್ಬೋದಾಗಿತ್ತಲ್ಲ, ಯಾಕೆ ಸಾಹಿತ್ಯ ಸಾಹಿತ್ಯ? ವೀಣೆ ಪಾಠದಲ್ಲೂ ಮನೆಯಲ್ಲಿ ಪಾಠ ಇಟ್ಕೊಂಡು ವೀಣೆ ಒಂದ್ 20 ಜನ ಬರ್ತಾ ಇದ್ವಿ. ಅಂದ್ರೆ ನೀವು ಹೆಚ್ಚಾಗಿ ಒತ್ತು ಕೊಟ್ಟಿದ್ದ ಸಾಹಿತ್ಯ ಕ್ಷೇತ್ರಕ್ಕೆ? ಸಾಹಿತ್ಯ ಕ್ಷೇತ್ರ, ಸಂಗೀತ ಕ್ಷೇತ್ರ. ಹೌದಾ? ಎರಡೂ, ಸಂಗೀತ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಎರಡೂ. ಅಂದ್ರೆ ಹೇಗೆ ಸಾಧ್ಯ ಆಯ್ತು ಈ ಒಂದು ಸಾಹಿತ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಹೆಸರನ್ನ ಮಾಡೋದಕ್ಕೆ? ಅದು ನಮ್ಮ ಯಜಮಾನರು ಪ್ರವಾಸ ಕಥನ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದೀರಿ. ನನಗೆ ಮನೆಗೆ ಕಾಲಿಟ್ಟ ತಕ್ಷಣ ನಾನು LS ಓದ್ತಾ ಇದ್ದಾಗ ಒಂದು ಕಾಂಪಿಟೇಷನ್ ಸೇರಿದ್ದೆ, ಕನ್ನಡ ಕಾಂಪಿಟೇಷನ್. ಅವನಿಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಅದರಿಂದ ನಮ್ಗೆ ಸಾಹಿತ್ಯದ್ದು ವಿಷಯ ಅಭಿರುಚಿ ಅದನ್ನ ತಿಳ್ಕೊಂಡು ಪಾಪ ನಮ್ಮ ಯಜಮಾನರು ಸ್ವಲ್ಪ ಕತೆ ಇದೆಲ್ಲ ಬರೀ ಪ್ರೋತ್ಸಾಹ ಕೊಡೋದು ಎಲ್ಲ ಮಾಡ್ತಾ ಇದ್ರು. ಕೆಲವು ಕತೆಗಳನ್ನೆಲ್ಲ ಬರೆದ್ರೆ ತಿದ್ದಿ ಅದನ್ನ ಅದು ಹಾಗೆ ಬರಿಬೇಕಾಯ್ತು, ಹೀಗೆ ಸೇರಿಸ್ಬೇಕಾಯ್ತು ಕ್ಯಾರೆಕ್ಟರ್ ಎಲ್ಲ ಅವ್ನ ಕೇಳೆ ಮಾಡ್ತಾ ಇದ್ದೆ. ಅದನ್ನ ಕೆಲವು ಪೇಪರ್ಗಳಲ್ಲಿ ಪುಸ್ತಕದಲ್ಲಿ ಅವ್ರ ಸಾಹಿತ್ಯದನ್ನ ನೀವು ಓದಿದ್ದೀರಾ? ಅವ್ರು ಬರ್ದಿರೋದನ್ನ ಓದಿದ್ದೀರಾ? ಯಾವ್ದು ಯಾವ್ದು ನೆನಪಿದೆಯಾ? ಅರಕ್ಷಣಿ ಯಾರು ಒಂದು ಬರ್ದಿದ್ದಾರೆ, ಕಾಡು ಮನೆಗೆ ಅರಕ್ಷಣಿಯ ಅಷ್ಟು ನೆನಪಿಲ್ಲ. ಆಮೇಲೆ ಪಟ್ಟ ಮಹಾದೇವಿ ಶಾಂತನದೇವಿ ಹೌದಾ ಬರ್ದಿದ್ದಾರೆ. ಕೆಲವು ಷರತ್ ಸಾಹಿತ್ಯ ಶರತ್ಚಂದ್ರರ ಕಾದಂಬರಿ ಅನುವಾದ ಮಾಡಿದ್ದಾರೆ. ಅದರಿಂದ ನನಗೆ ತುಂಬಾ ಸಾಹಿತ್ಯದಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದೆ ನಮ್ಮ ಯಜಮಾನರು. ಓಕೆ, ಸೊ ನೀವು ಈ ಪ್ರವಾಸ ಕಥನ ಅಂತ ಬರ್ದಿದ್ದೀರಲ್ವ, ಖಂಡಿತ ಪ್ರವಾಸ ಮಾಡಿರ್ಲೇಬೇಕು ಬೇರೆ ಬೇರೆ ಊರುಗಳಿಗೆ ದೇಶಗಳಿಗೆ ಎಲ್ಲ. ಎಲ್ಲೆಲ್ಲ ಹೋಗಿದ್ದೀರಿ ನೀವು? ಯುರೋಪ್ ನಲ್ಲಿ, ಯುರೋಪ್ ಪ್ರವಾಸ ಮುಗಿಸ್ಮೇಲೆ ಕೆನಡಾ ಅಮೆರಿಕಾ ಆ ಕಡೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಕೆನಡಾದಲ್ಲಿ ನನ್ನ ಮಗಳು ಹುಡುಗಿಯಾಗಿದ್ದಾರೆ, ಅವಳು ಯುರೋಪ್ ಪ್ರವಾಸದಲ್ಲಿ ಇದ್ದಾಗ ಇಷ್ಟು ಹತ್ರ ಬಂದಿದ್ದೀರಿ ಅಮ್ಮನ ಬಂದು ಹೋಗ್ಬಿಟ್ಟು ಹೋಗಬೇಕು ಬಂದ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಅದರಿಂದ ನಮ್ಗೆ ಅವನ ಅವಕಾಶ ಸಿಕ್ತು ಅಲ್ಲಿ ಹೋಗೋದು. ಅವನ ಮಗಳು ಏನರಿಂದ ಅವಕಾಶ ಸಿಕ್ತು. ಅವರು ಅಲ್ಲಿಗೆ ಹೋದ್ಮೇಲೆ ಎಲ್ಲ ಕಡೆಗೂ ಅಂತು ಅಮೆರಿಕಾ ಸುತ್ತಾರ್ಲಿಲ್ಲ ಪ್ರವಾಸ ಮಾಡಿ. ಅಮ್ಮ, ನಿಮ್ಮ ಪ್ರವಾಸ ಕಥನದ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ಪ್ರವಾಸದಲ್ಲಿ ತುಂಬಾ ಅನುಭವ ಆಯ್ತು ನಿಮಗೆ. ಅಲ್ಲಿ ಜನಾಂಗ ಭಾಷೆ ಸಂಸ್ಕೃತಿ ಎಲ್ಲ ಅರಿವಾಯ್ತು. ಒಂದೊಂದು ಕಡೆನೂ ಒಂದೊಂದು ಸಂಸ್ಕೃತಿ ಅವಕಾಶ ಆಯ್ತು. ತುಂಬಾ ಚೆನ್ನಾಗಿತ್ತು, ನಮ್ಗೆ ಬೇಜಾರು ಅನಿಸ್ಲಿಲ್ಲ, ತುಂಬಾನೇ ಚೆನ್ನಾಗಿತ್ತು. ಓಕೆ, ನೀವೊಂದು ಈ ಸಾಹಿತ್ಯಿಕ ಕ್ಷೇತ್ರ ಮತ್ತೆ ಈ ಸಂಗೀತ ಕ್ಷೇತ್ರ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ? ಹನುಮಂತಯ್ಯನವರ ಕಾಲದಲ್ಲಿ ಸಂಸ್ಕೃತಿ ಪ್ರಚಾರ ಅಂತ ಮಾಡಿದ್ರು. ಆವಾಗ ಪೂರ್ತಿ ನಮ್ಗೆ ತುಂಬಾ ಜಾಸ್ತಿ ಪ್ರೋಗ್ರಾಮ್ ಬರೋದು ನಮ್ಮ ಒಟ್ಟಿಗೆ. ನಾನು ಗಮಕ ಓದ್ತಾ ಇದ್ದೆ, ಅವರು ವ್ಯಾಖ್ಯಾನ ಮಾಡ್ತಾ ಇದ್ರು. ಸಾಮಾನ್ಯವಾಗಿ 2 ವರ್ಷ ತುಂಬಾ ಓಡಾಡಿದ್ವಿ. ಓಡಾಡೋದಕ್ಕೂ ನಮ್ಮ ಅತ್ತೆ ಮಾವರು ಪ್ರೋತ್ಸಾಹ ಕೊಟ್ಟರು. ಅದರಿಂದ ನನಗೆ ಹೆಚ್ಚು ಸಾಹಿತ್ಯ ಗಮಕ ಬೆಳೆಯೋಕೆ ಸಾಧ್ಯ ಆಯ್ತು. ಮತ್ತೆ ಜನಗಳ ಅಭಿರುಚಿ, ಎಷ್ಟು ಜನರ ಪರಿಚಯಗಳು, ಅದರಿಂದ ಕತೆ ಬರೆಯೋಕ್ಕೂ ಅನುಕೂಲ ಆಯ್ತು, ಪುಸ್ತಕ ಬರೆಯೋಕ್ಕೂ ಅನುಕೂಲ ಆಯ್ತು. ನಾನಾ ಥರದ ಜನಗಳು, ನಾನಾ ವಿಧವಾದ ಭಾಷೆಗಳು.
ಬಟ್ ಅವಾಗಿನ ಕಾಲದಲ್ಲೇ ನೀವು ಸಂಸಾರ ಅನ್ನೋದ್ರಿಂದ ನಿಮ್ಮ ಪತಿಯೊಂದಿಗೆ ಸೇರ್ಕೊಂಡು ಹೊರಗಡೆ ಬಂದು ಗೃಹಿಣಿಯಾಗಿಯೂ ಕೂಡ ಜೊತೆಗೆ ನಿಮ್ಮ ಒಂದು ಕನಸು ಏನಿದೆ ಅದನ್ನು ಕೂಡ ನನಸು ಮಾಡ್ಕೊಂಡ್ರು. ಈಗಿನ ಪೀಳಿಗೆಯವರು ಯಾರು ಸಾಹಿತ್ಯಿಕ ಕ್ಷೇತ್ರದ ಬಗ್ಗೆ ಅಂತ ಒಂದು ಒಲವನ್ನ ತೋರಿಸ್ತಾ ಇಲ್ಲ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತಗೊಂಡ್ರೆ, ಅದು ಯಾಕೆ ಹಾಗಾಗ್ತಿದೆ? ಏನು ವ್ಯತ್ಯಾಸ ಅಂದ್ರೆ ಬುಕ್ಸ್ ಗಳು ಅವ್ರಿಗೆ ಜಾಸ್ತಿ ಸಿಗ್ತಾ ಇಲ್ವಾ ಓದೋದಕ್ಕೆ, ಅಥವಾ ಓದೋದನ್ನೇ ಒಂದು ಕಮ್ಮಿ ಮಾಡಿದಾರ? ಏನ್ ಅನ್ಸುತ್ತೆ ನಿಮ್ಗೆ? ಪುಸ್ತಕ ಓದೋದ್ರಿಂದ ಏನು ಬರೋಲ್ಲಮ್ಮ, ಸ್ವಂತ ಅಭಿಪ್ರಾಯ ಚೆನ್ನಾಗಿ ಮನೆಯವ್ರ ಸಂಸ್ಕೃತಿನೂ ಇರ್ಬೇಕು. ಮನೆಯವ್ರ ಸಂಸ್ಕೃತಿ ಮೇಲೆ ಮಕ್ಕಳ ಅಭಿವೃದ್ಧಿ ಬರುತ್ತೆ, ಅಭಿರುಚಿ ಬರುತ್ತೆ. ಇವಾಗ ಮನೆಯಲ್ಲಿ ಒಬ್ಬರು ಸಾಹಿತ್ಯದವರು ಇದ್ರೆ ಅವ್ರ ಮಕ್ಕಳು ಅವರಿಗೆ ಅದೇ ಪರಂಪರೆ ಅನುಸರಿಸ್ತಾರೆ. ಹಾಗೆ ಅದಕ್ಕೆ ಒಳ್ಳೆ ಸಂಸ್ಕೃತಿ ಮನೆಯೇ ನನಗೆ ಅನಿಸುತ್ತೆ. ಖಂಡಿತ, ಮನೆಯೇ ಮೊದಲ ಪಾಠ ಶಾಲೆ ಅಂದ ಹಾಗೆ. ಓಕೆ ಅಮ್ಮ, ನೀವು ಎಷ್ಟು ಕಾರ್ಯಕ್ರಮಗಳನ್ನ ನೀಡಿದಿರಿ ಇದುವರೆಗೂ ನಿಮ್ಮ ಪತಿಯವ್ರ ಜೊತೆ? ಸರಿ, ಹೇಳೋಕ್ಕಾಗಲ್ಲಮ್ಮ, ತುಂಬಾ ಪ್ರೋಗ್ರಾಮ್ ತುಂಬಾ ಬರ್ತಾ ಇತ್ತು. 2 ವರ್ಷನು ಸಂಸ್ಕೃತಿ ಪ್ರಚಾರದಲ್ಲಿ ಸಾಮಾನ್ಯವಾಗಿ 2 ವರ್ಷ ಪೂರ್ತಿ ಹೋಗಿದ್ದೀವಿ. ಒಂದು 100 ಪ್ರೋಗ್ರಾಮ್ ಇನ್ನೂ ಜಾಸ್ತಿ ಆಗಿದೆ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾನೆ ಈ ವರ್ಧಾ. ನೀವೇನು ಯೋಚನೆ ಮಾಡ್ಬಿಡಿ ತಾತ, ಅಂತವ್ರಿಗೆಲ್ಲ ಮಾರು ಗೋಳಿ. ಎಲ್ಲರ ಹಣೆ ಬರಹ ಬರೆದ ಬ್ರಹ್ಮ. ನಾಟ್ಯ ಪ್ರವೀಣ ವಿನೋದ್ ರಾಜ್ ದಕ್ಷ ಲೀಲಾವತಿ ಅಭಿನಯದ ಸೂಪರ್ ಹಿಟ್ ಚಲನಚಿತ್ರ ಕನ್ನಡದ ಕಂದ ತಪ್ಪದೆ ವೀಕ್ಷಿಸಿ. ಇದೇ ಶನಿವಾರ ಸಂಜೆ 4 ಗಂಟೆಗೆ ನಿಮ್ಮ ನೆಚ್ಚಿನ ಸುವರ್ಣ ಮಲ್ಟಿಪ್ಲೆಕ್ಸ್ ನಲ್ಲಿ ಮಾತ್ರ. ಈ ಚಲನಚಿತ್ರದ ಪ್ರಾಯೋಜಕರು ಇನ್ನೂ ಅರ್ಥ ಆಗೋದಿಕ್ಕೆ ಏನು ಉಳಿದಿಲ್ಲ ಅಮ್ಮ. ಇನ್ನ ಅವನಪ್ಪ ಊರು ತುಂಬಾ ಆಸ್ತಿಗೋಸ್ಕರ ತನ್ನ ಹೆಸರನ್ನ ಹಾಳು ಮಾಡ್ಕೊಂಡಿದ್ದಾನೆ. ಜಾಸ್ತಿ ಮಾತಾಡಿದ್ರೆ ಮುಕ್ಕದ ಮೇಲೆ ಹಾಕ್ಬಿಡ್ತೀನಿ. ನಿನ್ ಬಗ್ಗೆ ನಮ್ ಊರಿನ ಜನಕ್ಕೆ ಒಂದು ಮಾತು ಹೇಳಿದ್ರೆ ಸಾಕು, ಅವರೆಲ್ಲರೂ ಬಂದು ನಿನ್ನ ಕುತ್ತಿಗೆ ಹಿಡಿದು ಆಚೆ ನುಗ್ತಾರೆ. ಈ ಆಸ್ತಿನ ನನಗ್ ಮಾರಿ ಈಗ ಮತ್ತೆ ಬಂದು ನಮ್ಮ ಆಸ್ತಿ ಅಂತ ಹೇಳ್ತಾ ಇದ್ದೀರಾ? ಅವ್ರು ನೀನ್ ಅನ್ಕೊಂಡಷ್ಟು ಈಸಿ ಅಲ್ಲ. ಅವರು ಸೇರು ಅಂದ್ರೆ ನಾನು ಸವಾ ಸೇರು. ಮುಂಗಾರು ಮಳೆ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9 ಗಂಟೆಗೆ ನಿಮ್ಮ ನೆಚ್ಚಿನ ಸುವರ್ಣ ವಾಹಿನಿಯಲ್ಲಿ ಮಾತ್ರ. ಎಲ್ಲೆಲ್ಲೂ ಸಂಗೀತವೇ ಎದೆ ತುಂಬಿ ಹಾಡಿದೆನು ಅಂದು ನಾನು. ಹಾಡುವ ಆಸೆ ಆನಂದಿಸೋ ಮನಸ್ಸು ನಿಮ್ಗಿದ್ಯಾ? ಕಲಿಸಕ್ಕೆ ನಾವಿದೀವಿ. ಫೋನ್ ಮೂಲಕ ನಿಮ್ಮ ಸುವರ್ಣ ಚಾನೆಲ್ ನಲ್ಲಿ ನೀವೇ ನೇರವಾಗಿ ಹಾಡಬಹುದು, ಬಹುಮಾನಗಳನ್ನೂ ಗೆಲ್ಲಬಹುದು, ಹೊಸ ಹಾಡುಗಳ ಮಾದಕತೆ. ಹುಡುಗ ಹುಡುಗ ಓ ನನ್ನ ಮುತ್ತಿನ ಹುಡುಗ, ಮುತ್ ಮಾಡೋಕೂ ಕಂಜೂಸು ಬುದ್ಧಿ ಬೇಕಾ? ಹನಿಮೂನ್ ನಲ್ಲೂ ಧ್ಯಾನ ಏಕಾಂತದಲ್ಲೂ ಮೌನ. ಹಳೆ ಹಾಡುಗಳ ಮಾಧುರ್ಯ. ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನ. ಮ್ಯೂಸಿಕ್ ಲೈವ್ ಪ್ರತಿ ಭಾನುವಾರ ಬೆಳಿಗ್ಗೆ 11:35ಕ್ಕೆ ನಿಮ್ಮ ಸುವರ್ಣ ವಾಹಿನಿಯಲ್ಲಿ ಮಾತ್ರ. ಅಖಂಡ ಕರ್ನಾಟಕಕ್ಕೆ ಈಗ 50ರ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಪ್ರಮುಖ ಸಾಧನೆ ಮಾಡಿದ 10 ಜನ ಪ್ರಮುಖ ಕನ್ನಡಿಗರನ್ನು ಸುವರ್ಣ ಕನ್ನಡ ವಾಹಿನಿ ಗುರುತಿಸಿದೆ. ಅವರಲ್ಲಿ ಒಬ್ಬರನ್ನು ಸುವರ್ಣ ಕನ್ನಡಿಗ ಎಂದು ಆಯ್ಕೆ ಮಾಡುವ ಅವಕಾಶ ನಿಮ್ಮದು.
ಡಾಕ್ಟರ್ ಎಚ್ ಸುದರ್ಶನ್. ಅವರೆಂದೂ ವೈದ್ಯರಾಗಿ ಹಣ ಮಾಡುವ ತಂದೆ ಮಾಡಲಿಲ್ಲ. ವೈದ್ಯೋ ನಾರಾಯಣೋ ಹರಿ ಎಂಬ ಮಾತಿಗೆ ಅನ್ವರ್ಥವಾಗುವಂತೆ ಬದುಕುತ್ತಿರುವವರು ಡಾಕ್ಟರ್ ಸುದರ್ಶನ್. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸೋಲಿಗರ ಅಭಿವೃದ್ಧಿಗಾಗಿ ಬದುಕನ್ನೇ ಮುಡುಪಾಗಿಟ್ಟವರು ಡಾಕ್ಟರ್ ಸುದರ್ಶನ್. ಈಗಲೂ ವೈದ್ಯ ವೃತ್ತಿಯ ಬಗ್ಗೆ ಜನರಿಗೆ ಗೌರವ ಉಳಿಯುವಂತೆ ಮಾಡಿದವರು ಡಾಕ್ಟರ್ ಸುದರ್ಶನ್ ಎಂದರೆ ಅದು ಅತಿಶಯೋಕ್ತಿಯಲ್ಲ. ಡಾಕ್ಟರ್ ಎಚ್ ಸುದರ್ಶನ್ ಅವರಿಗೆ ವೋಟ್ ಮಾಡಲು ಎಸ್ಕೆ ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ಇವರ ಕೋಡ್ ಸಂಖ್ಯೆ 05 ಎಂದು ಟೈಪ್ ಮಾಡಿ 5600688ಕ್ಕೆ ಕಳುಹಿಸಿ. ಸುವರ್ಣ ಕನ್ನಡಿಗ ನಿಮ್ಮ ಆಯ್ಕೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕೆಪಿಜಿ ಒರಿಜಿನಲ್ ಜಾತಿ ರತ್ನಗಳು. ಸಂಸ್ಕೃತಿ ಪ್ರಚಾರ ಅಂತ ಹೇಳಿದ್ರೆ ಏನ್ ಪ್ರಚಾರ ನೀಡ್ತಾ ಇದ್ರಿ? ಸಂಸ್ಕೃತಿ ಪ್ರಚಾರ ಅಂದ್ರೆ ಗಮಕ ಹಿಂದಿನ ಸಂಪ್ರದಾಯ ಹೇಗೆ ರೂಢಿಸ್ಕೊಂಡು ಬಂದ್ರು, ಹೇಗಿತ್ತು, ಮತ್ತೆ ರಾಮಾಯಣ ಮಹಾಭಾರತ ಕಥೆಗಳ ಪ್ರಚಾರ ಆಗುತ್ತೆ ಅಂತಾನೆ ಅದೊಂದು ಅಭಿರುಚಿ. ಹೀಗೆ ಹನುಮಂತಯ್ಯನವರು ಎಲ್ಲ ವಿಧ ದೃಷ್ಟಿಯಿಂದ ಸಂಸ್ಕೃತ ಹಳೆಗೆ ಪುಸ್ತಕಗಳು ಅದೆಲ್ಲ ಅವರು ಪ್ರಚಾರವಾಗಬೇಕು ಅಂತ ದೃಷ್ಟಿಯಿಂದ ಅವರು ಸಂಸ್ಕೃತ ಪ್ರಚಾರ ಪ್ರಚಾರ ಅಂತಾನೆ ಹೆಸರಿಟ್ಟಿದ್ದಾರೆ. ಓಕೆ, ಅಂದ್ರೆ ಯಾವ ಒಂದು ಉದ್ದೇಶದಿಂದ ಆ ತರ ಪ್ರಚಾರವನ್ನ ನೀಡ್ತಾ ಇದ್ರಿ? ನಿಮ್ಮ ಹಿಂದಿದ್ದಂತಹ ಉದ್ದೇಶ ಏನು? ಉದ್ದೇಶ ಏನು ಅಂದ್ರೆ ನಮ್ಗೂ ಒಂಥರ ಸಂಸ್ಕೃತಿ ಪ್ರಚಾರ ಮಾಡೋಕೆ ಒಂದು ಅನುಕೂಲ ಸಿಕ್ತಲ್ಲಮ್ಮ, ನನಗೆ ಗಮಕ ಹೇಳೋಕೆ ಅವಕಾಶ ಸಿಕ್ತು, ಅವರು ವ್ಯಾಖ್ಯಾನ ಮಾಡೋಕೆ ಸಿಕ್ತು. ಆಮೇಲೆ ಅದರಿಂದ ನಮಗೆ ಬರೀ ಕೈ ಏನಾಗ್ತಾ ಇರಲಿಲ್ಲ, ಕೈ ತುಂಬಾ ದುಡ್ಡು ಬರುವುದಾಗಿ. ಜೊತೆಗೆ ಜನಕ್ಕೆ ಏನೋ ಒಂದು ನಮ್ಮ ನಾಡು ನುಡಿ ಸಂಸ್ಕೃತದ ಬಗ್ಗೆ ಎಲ್ಲ ತಿಳಿಸಂಗೆ. ಆದ್ರೆ ಅದ್ರ ಬಗ್ಗೆ ಅಲ್ಲಿ ಜನಗಳೆಲ್ಲ ಹಳ್ಳಿ ಜನಗಳೆಲ್ಲ ಬಂದು ಸೇರ್ಬಿಡೋರು. ಒಂದು ಬಸವಾಪಟ್ಟಣದಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು. ಏನ್ ಜನ ಅಂದ್ರೆ ಒಂದು 1000-2000 ಜನ ಸೇರ್ಬಿಟ್ರು. ಒಂದು ಗಮಕ ವಾಚನ ನಮಗೆ ವ್ಯಾಖ್ಯಾನ, ಹಾಗೆ ಪ್ರಚಾರ ಅಲ್ಲಿ ಜನಕ್ಕೆ ಬೇಕಾಗಿತ್ತು. ಯಾವ್ದಾದ್ರು ಒಂದು ಗಮಕ ಹೇಳ್ಬೋದಮ್ಮ, ನೆನಪಿದ್ಯಾ ಹೇಳ್ತೀರಾ? ಈಗ ಪ್ರಾರ್ಥನಾ ಪದ್ಯ ಹೇಳು. ಆಯ್ತು. ಶ್ರೀ ವನಿತೆಯ ರಸನೇ ವಿಮಲರ ಜೀವ ಪೀಠನ ಪಿತನೇ ಜನಕ್ಕೆ ಅತಿ ಪಾವನೆ ಸರಕಾರಿ ಸಜ್ಜನ ನಿಗರದಾತ ರಾವಣ ಸುರಮಥನ ಶ್ರವಣ ಸುಧಾ ವಿನೋತನ ಕಥನ ಕಾರಣ ಕಾವುದು ಕಾವುದು ಆನತ ಜನವ ಗದುಗಿನ ವೀರ ನಾರಾಯಣ ಬಹಳ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು. ಅಮ್ಮ ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗೆ 8 ಜನ ಮಕ್ಕಳು. ಹೌದಾ? ಓಕೆ. ಎಷ್ಟು ಗಂಡ ಎಷ್ಟು ಹೆಣ್ಣು ಎಷ್ಟು? 6 ಜನ ಹೆಣ್ಮಕ್ಳು. ಮೊಮ್ಮಕ್ಳು 4 ಜನ ಇದ್ದಾರೆ. ಹೌದಾ? ಅವ್ರಿಗೂ ಹೇಳ್ತಾ ಇರ್ತೀರ ಸಾಹಿತ್ಯದ ಬಗ್ಗೆ ವೀಣೆ ಬಗ್ಗೆ ಏನಾದ್ರು ಒಂದು ಕಲ್ತ್ಕೊಳ್ಳಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಒಂದು ದಿಟ್ಟಿನಲ್ಲಿ? ಹಾಗೆ ಹೇಳ್ಕೊಡಕ್ ಸಾಧ್ಯ ಇಲ್ಲ. ನಾವು ಅವರದ್ದೆಲ್ಲ ಎಜುಕೇಶನ್ ಡಿಗ್ರಿ ತಗೊಂಡು ದೃಷ್ಟಿ ಪಾಪ ಅವ್ರಿಗೆ ಕಲಿಯೋ ಅವಕಾಶ ಆಗೋದು. ಅವ್ರು ಹೇಳ್ಬೋದು, ಅವ್ರಿಗೆ ತುಂಬಾ ಇಷ್ಟ ಇದೆ,
ಅದನ್ನು ಅವರಿಗೆ ಎರಡೆರಡು ಅಭ್ಯಾಸ ಮಾಡೋದು ಕಷ್ಟ 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 ಆಗುತ್ತೆ. ಅದನ್ನ ನಾನು ಯಾವಾಗ ಬಲವಂತ ಮಾಡೋದು. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅವಾಗ ಅವಾಗಿನ ಒಂದು ಸಂಪ್ರದಾಯಕ್ಕೂ ಇವಾಗಿನ ಒಂದು ಸಂಪ್ರದಾಯಕ್ಕೂ ಅಲ್ಲಿ ಹಬ್ಬ ಹರಿದಿನಗಳನ್ನೆಲ್ಲ ಇಷ್ಟು ವಿಜೃಂಭಣೆಯಿಂದೆಲ್ಲ ಆಚರಿಸೋರು ಅವಾಗಿನ ಕಾಲದಲ್ಲಿ, ಈಗ ಅದೆಲ್ಲ ಒಂದು ನಾಮಕಾವಸ್ಥೆಗೆ ಮಾಡಿ ಮುಗಿಸ್ಬಿಡ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಹಿಂದಿನ ಕಾಲದಲ್ಲಿ ಇದ್ರೆ ಮಹಿಳೆಯರು ಮನೆಯಲ್ಲೇ ಕೂತಿರ್ಬೇಕಾಗಿತ್ತು, ವಿದ್ಯಾಭ್ಯಾಸ ಅವಕಾಶ ಇರಲಿಲ್ಲ ಪಾಪ ಅವ್ರಿಗೆ. ಹಬ್ಬ ಹುಣ್ಣಿಮೆ ಬಂದ್ರೆ ಅದೇ ಒಂದು ಸಂತೋಷ ಅವ್ರಿಗೆ ಕಾಲ ಕಡಿಯೋಕೆ ಹಾಗಿತ್ತು. ಈಗಿನ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಜನ ಪ್ರೋತ್ಸಾಹ ಕೊಟ್ಟಿದ್ದ ಮಕ್ಕಳನ್ನ ಓದಿಸೋದ್ರಿಂದ ಅದೆಲ್ಲ ಅವ್ರಿಗೆ ಏನು ಮಾಡೋ ಕೂಡ ಕಷ್ಟ. ಎಜುಕೇಶನ್ ಕಡೆಯಲ್ಲಿ ಗಮನ ಕೊಡ್ಬೇಕು. ನಾವು ಬಲವಂತ ಮಾಡೋಣ ನಮ್ ಪಾಡ ನಾವು ನಮ್ದು ಇವಾಗ ಅಷ್ಟು ನಡೆಯೋಕೆ ಅದೇನ್ ತಪ್ಪಿಸಲ್ಲ. ಗೌರಿ ಹಬ್ಬ ನವರಾತ್ರಿ ಅದೆಲ್ಲ ಸಂಪ್ರದಾಯ ನಡ್ಕೊಂಡೇ ಬರ್ತಾ ಇರೋದು. ಅಮ್ಮ ನೀವು ಪ್ರವಾಸ ಕಥನ ಅಲ್ಲದೆ ಬೇರೆ ಯಾವ ಯಾವ ಪುಸ್ತಕಗಳನ್ನ ಬರ್ತಿದ್ದೀರಾ? ನಾನು ಆಮೇಲೆ ಸುವರ್ಣ ಮತ್ತು ಚಂದ್ರ ಅಂತ ಕಾದಂಬರಿ ಕಾದಂಬರಿ ಆಮೇಲೆ ಇತ್ತೀಚೆಗೆ ಗುರಿ ಕಾದಂಬರಿ ಅಂತ ಬರುತ್ತೆ. ಸುವರ್ಣ ಮತ್ತು ಚಂದ್ರ ನಾನು ಪ್ರಾರಂಭ ಮಾಡಿದಾಗ ನಮ್ಮ ಯಜಮಾನರು ಬರೀ ಪ್ರೋತ್ಸಾಹ ಚೆನ್ನಾಗಿ ಬರ್ತಾ ಇದೆ ಬರೀ ಅಂತ ಪ್ರೋತ್ಸಾಹ ಕೊಟ್ಟರು. ಅಂದರೆ ಅದನ್ನು ನೋಡೋಕೆ ಅವರು ಇರಲಿಲ್ಲ. ಅವರು ಅಂದರೆ ಆಮೇಲೆ ಅದನ್ನು ಪಬ್ಲಿಷ್ ಮಾಡಿಸ್ತಾರೆ. ಇದನ್ನೆಲ್ಲ ಈ ಒಂದು ಈ ತರದ ಬುಕ್ಸ್ ಗಳನ್ನೆಲ್ಲ ಬರೆಯೋ ಮುಂಚೆ ನೀವು ಯಾವ ರೀತಿ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರಿ? ಅಂದ್ರೆ ನಿಮ್ಗೆ ಹೇಗ್ ಹೊಳಿತಾ ಇತ್ತು ಅದೆಲ್ಲ, ಆ ಒಂದು ಸಬ್ಜೆಕ್ಟ್ ಅನ್ನ ಆರಿಸ್ಕೊಂಡು ಬರಿಬೇಕು ಅಂತಂದ್ರೆ ನಿಮ್ಮ ಸುತ್ತಮುತ್ತ ನಡೆದಂತ ಘಟನೆಗಳನ್ನ ಆಧಾರವಾಗಿ ಇಟ್ಕೊಂಡು ಬರಿತಾ ಇದ್ರ, ಅಥವಾ ನಿಮ್ಮ ಪತಿ ಬರೆದಂತ ಪುಸ್ತಕಗಳನ್ನ ಓದಿ ಅದ್ರ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹಾಗೆ ಬರಿತಾ ಇದ್ರ? ಹೇಗೆ ಎರಡೂ ಉಂಟು. ಯಾವ ಬೇಸ್ ಮೇಲೆ ಬರಿತಾ ಇದ್ರಿ? ಸುಮ್ಮನೆ ನಾನು ಯಾವ್ದಾದ್ರು ಒಂದು ವಿಷಯ ತಗೊಂಡ್ರೆ ಆ ವಿಷಯದ ಮೇಲೆ ಹೆಚ್ಚು ಗಮನ ಇರ್ತಾ ಇತ್ತು. ಹೇಗೆ ಆಗ್ಬೋದು, ನಡ್ಕೋಬಹುದು, ಒಂದು ಉದಾಹರಣೆ ಐಡಿಯಾ ಐಡಿಯಾ ನನ್ನಟ್ಟು ನನಗೆ ಬರ್ತಾ ಇತ್ತು. ಒಂದು ಉದಾಹರಣೆ ಕೊಡ್ತೀರಾ ಯಾವ್ದಾದ್ರು ಒಂದು ಉದಾಹರಣೆ? ಇವಾಗ ಸುವರ್ಣ ಒಂದು ಚಂದ್ರ ಬರೆಯೋಕೆ ಪ್ರಾರಂಭ ಮಾಡಿದ್ರು. ಆಗ ಅದರ ಪಾತ್ರ ಬರೋದು ಅತ್ತೆ ಮೋಮ ಮತ್ತೆ ಮಗ ಸೊಸೆ. ಆಗಿನ ಕಾಲದಲ್ಲಿ ವಿರೋಧವಾಗಿತ್ತು ಮದುವೆಗೆ, ಸಾಂಪ್ರದಾಯಿಕವಾಗೇನೆ ನಡಿಬೇಕಾಗಿತ್ತು. ಯಜಮಾನ ಅದೊಂದು ಸಂಪ್ರದಾಯ ಬಿಟ್ಟೆ ನಡೀತಿರ್ಲಿ, ಆಧಾರ ಇಟ್ಕೊಂಡು ಅದು ಯಾಕೆ ಸಾಧ್ಯ ಆಗೋಲ್ಲ ಅದು ಆಧಾರ ಇಟ್ಕೊಂಡ್ಬಿಟ್ಟು ನಾನು ಪ್ರಾರಂಭ ಮಾಡಿದೆ ಐಡಿಯಾ. ಆಮೇಲೆ ಹಾಗೇನೆ ಬರೀತಾ 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 ಅಭ್ಯಾಸ ಆಗೋಗ್ಬಿಡುತ್ತೆ, ಐಡಿಯಾ ತಾನೇ ಹೊಳ್ಬಿಡುತ್ತೆ. ಓಕೆ, ಬಹಳ ಸಂತೋಷ ಅಮ್ಮ. ಅಮ್ಮ ಈಗ ನಿಮ್ಮ ತಂದೆ ತಾಯಿ ಇವ್ರು ನಿಮ್ಮ ಮದುವೆ ಮಾಡಿದ್ರು, ದೇವರ ದಯೆಯಿಂದ ಒಳ್ಳೆ ಪತಿ ನಿಮಗೆ ಸಿಕ್ಕಿದ್ರು, ಅವರ ಒಂದು ಪ್ರೋತ್ಸಾಹದ ಮೇರೆಗೆ ನೀವು ಸಾಹಿತ್ಯದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ, ವೀಣೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ, ಬಹಳ ಸಾಧನೆಯನ್ನ ಮಾಡಿದ್ರಿ. ಬೈ ಚಾನ್ಸ್ ನಿಮ್ಮ ತಂದೆ ತಾಯಿ ಸ್ವಲ್ಪ ಲೇಟ್ ಆಗಿ ಮದುವೆ ಮಾಡಿ ನಿಮ್ಗೆ ಇನ್ನು ಓದೋದಕ್ಕೆ ಬಿಟ್ಟಿದ್ದಿದೆ, ಇನ್ನು ಬೇರೆ ಏನಾಗ್ತಾ ಇದ್ರಿ? ಸಾಹಿತ್ಯದಲ್ಲೇ ಮುಂದುವರಿತಿದ್ರ ಅಥವಾ ಬೇರೆ ಏನೋ ಒಂದ್ ಸಾಧಿಸ್ಬೇಕು, ಬೇರೆ ಯಾವ್ದೋ ಒಂದು ಕ್ಷೇತ್ರದಲ್ಲಿ ಹೋಗ್ಬೇಕು ಅಂತ ಕನಸು ಏನಾದ್ರೂ ಇತ್ತು? ಸಾಹಿತ್ಯದಲ್ಲಿ ನಮ್ ತಾತ ತುಂಬಾ ಒಳ್ಳೆ ಸಾಹಿತ್ಯ ಬರೀತಾ ಇದ್ರು. ಹೌದಾ? ಆಮೇಲೆ ಹರಕತೆ ಮಾಡೋರು ಸುಬ್ರಾಯ ನಮ್ ತಾತ ಅವ್ರಿಗೆಲ್ಲ ಅವ್ರಿಗೆ ಹರಕತೆ ಬರ್ಕೊಡೋದು. ಹೌದಾ? ಅದೆಲ್ಲ ಹರಕತೆ ನಾನೇ ಮಾಡ್ತಾ ಇದ್ದೆ ಮರಳಿ. ಹೌದಾ? ಬರ್ಕೊಟ್ಟಿದ್ರು ಕೇಳ್ಕೊಂಡ್ರು ಅಷ್ಟು ಉತ್ಸಾಹ ನಮ್ಗೆ. ಅದೇ ನಿಮ್ ತಾತ ಹರಕತೆ ಮಾಡೋದನ್ನ ಕೇಳಿ ನೀವು ಮನೇಲಿ ಇದ್ ಮಾಡ್ತಿದ್ರಿ? ಅವ್ರು ಹರಕತೆ ಮಾಡೋದ್ ಬರ್ಕೊಡ್ತಾ ಇದ್ರು ಹರಕತೆ ಮಾಡೋರ್ಗೆ. ನಿಮ್ಮ ಅಕ್ಕ ತಂಗಿರು ಎಲ್ಲ ಎಷ್ಟು ಜನ ಅಣ್ಣ ತಮ್ಮ ಎಲ್ಲ? ನಾನು ಒಬ್ಳೆ ಮಗಳು, ಇಬ್ರು ಮಕ್ಕಳು, ನನ್ನ ತಂದೆ ತಾಯಿ. ಅವ್ರು ಯಾವ ಫೀಲ್ಡ್ ಅಲ್ಲಿ ಇದಾರೆ? ನಿಮ್ಮ ತಮ್ಮ ಅಲ್ಲ? ನನ್ನ ತಮ್ಮ ಇವಾಗ ಇಲ್ಲ, ಅಮ್ಮ
ನಮ್ಮ ತಂದೆ ತಾಯಿನೂ ಬಟ್ ನಿಮ್ಮ ತಾತ ಇವರೆಲ್ಲ ಒಂದು ಹರಿಕತೆ ಇನ್ನೊಬ್ರು ಆ ಥರದ್ರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರಿಂದ ನೀವ್ ಈ ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಕ್ಕೆ ಕಾರಣ ಆಯ್ತು ಆಯ್ತು ಸ್ವಲ್ಪ ಬಟ್ ನಿಮ್ಮ ಪ್ರತಿಯವರು ಇನ್ನಷ್ಟು ಪ್ರೋತ್ಸಾಹ ನೀಡಿದ್ರಿಂದ ನೀವು ಪ್ರೋತ್ಸಾಹ ಕೊಟ್ರು ಸಾಹಿತ್ಯ ಮನಸ್ಸಿನಲ್ಲಿ ಇದ್ದಿದ್ರಿಂದ ನನಗೆ ಪ್ರೋತ್ಸಾಹ ಕೇಳ್ತಾ ಇದ್ದೆ ಅದು ಸರಿಯಾಗಿ ನನಗೆ ಪ್ರೋತ್ಸಾಹ ಸಿಕ್ತು ಅದರಿಂದ ಮುಂದೆ ಬರೋಕ್ ಸಾಧ್ಯ ಆಯ್ತು ಓಕೆ ಮತ್ತೆ ಮುಂದೆ ಯಾವ್ದಾದ್ರು ಇನ್ನೊಂದು ಬುಕ್ ಏನಾದ್ರು ಬರೆಯೋ ಯೋಚನೆ ಏನಾದ್ರು ಇದೆಯಾ ಹೇಗೆ ಗುರಿ ಬರೀತಿದ್ದೀರಾ ಹೌದು ಅದು ಯಾವ್ದ್ರ ಬಗ್ಗೆ ಅದು ಗುರಿ ಕಾದಂಬರಿ ಅಂದ್ರೆ ಒಬ್ಬ ಮಹಿಳೆ ಒಂದು ಹುಡುಗಿ ತುಂಬಾ ಇಷ್ಟ ಅವಳಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅವಳು ಅವ್ರ ಜೊತೆಯಲ್ಲಿ ಒಬ್ಬ ಜೊತೆಗೆ ಜೊತೆಗೆ ಓದ್ತಾ ಇದ್ರು ಅವ್ನು ಹುಡುಗ ಅವ್ರಿಗೂ ತುಂಬಾ ಡ್ಯಾನ್ಸ್ ಇಷ್ಟ ಅದರಿಂದ ಅವರು ಮುಂದೆ ಬಂದು ಸಾಧನೆ ಮಾಡುದು ಹುಡುಗಿ ಅವ್ರಿಗೆ ಹೇಗೆ ಸಾಧನೆ ಮಾಡುದು ಹೇಗೆ ಒಳ್ಳೆ ಪ್ರತಿಭೆ ಅದ್ರ ಬಗ್ಗೆ ಬಗ್ಗೆ ಎಲ್ಲಾಯ್ತು ಆಯ್ತು ಓಕೆ ಅಮ್ಮ ಕೊನೆಯದಾಗಿ ನಮ್ಮ ಕರ್ನಾಟಕ ಜನತೆಗೆ ನೀವು ಏನ್ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ಸಂದೇಶ ಒಳ್ಳೆ ಸಂದೇಶ ಇದೆ ಹೆಣ್ಮಕ್ಳನ್ನ ಓದಿಸ್ಬೇಕು ಮುಂದೆ ತರಬೇಕು ಕಾಲ ಕನ್ಸರ್ವ್ ಆಗಿ ಅವ್ರಿಗೆ ವಿದ್ಯೆ ಕಲಿಸ್ಬೇಕು ಹಿಂದಿನ ಕಾಲದಲ್ಲಿ ಡ್ಯಾನ್ಸು ಅದೆಲ್ಲ ಇರಲಿ ಅಷ್ಟ್ರ ಅದೆಲ್ಲ ಈಗೆಲ್ಲ ಮುಂದೆ ಬಂದಿದೆ ಅವ್ರು ಯಾವ ಕ್ಷೇತ್ರದಲ್ಲಿ ಇಷ್ಟ ಕೊಡ್ತಾರೋ ಮಕ್ಕಳು ಆ ಕ್ಷೇತ್ರದಲ್ಲಿ ಅವ್ರ ಅಭಿರುಚಿ ಇದನ್ನೇ ಮುಂದುವರ್ಸಿದ್ರೆ ಅವ್ರು ಮುಂದುವರುತ್ತಾರೆ ಬಲವತ್ತದಿಂದ ಮಾಡಿದ್ರೆ ಕಷ್ಟ ಓಕೆ ಬಹಳ ಧನ್ಯವಾದಗಳು ಅಮ್ಮ ದೇವ್ರು ನಿಮ್ಗೆ ಇನ್ನು ಆಯುಷ್ ಆರೋಗ್ಯವನ್ನ ಕೊಟ್ಟು ಕಾಪಾಡ್ರಿ ಧನ್ಯವಾದ ಅಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ವೀಕ್ಷಕರೇ ಕಾರ್ಯಕ್ರಮ ನೋಡಿದ್ರಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಗೆ ಪತ್ರದ ಮೂಲಕ ಬರೆದು ತಿಳಿಸ್ಬೇಕು ನಮ್ಮ ವಿಳಾಸ